ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನಾನ್ ಕಾವೇರಿ. ಸಮಾಜ ಸೇವಕರಾದ ಹೆಬ್ಬಳ್ಳಿ ಓಂಕಾರಪ್ಪ ಅಂದ್ರೆ ಈಗಾಗಲೇ ಬಹುಶಃ ಎಲ್ಲಾ ಶಾಲಾ ಮಕ್ಕಳಿಂದ ತಮ್ಮ ಪೋಷಕರನ್ನ ತಲುಪುವ ಮೂಲಕ ಎಲ್ಲರಿಗೂ ಗೊತ್ತೇ ಇರುತ್ತದೆ. ಇನ್ನು ಎಲ್ಲಾ ಗ್ರಾಮ ಪಂಚಾಯತಿಗಳ ಗ್ರಾಮಗಳಿಗೆ ಖುದ್ದು ಭೇಟಿ ಕೊಡೋ ಇವರು ಆ ಗ್ರಾಮದ ದೇವಸ್ಥಾನವಾಗಿರಬಹುದು ಅಥವಾ ಹಿರಿಯ ಮುಖಂಡರುಗಳೇ ಆಗಿರಬಹುದು, ಇನ್ನು ಯುವಕರುಗಳು. ಹೀಗೆ ಪ್ರತಿಯೊಬ್ಬರನ್ನ ಮಾತನಾಡಿಸುವ ಮೂಲಕ ಆ ಗ್ರಾಮದ ಕುಂದುಕೊರತೆಗಳನ್ನ ಆಲಿಸಿ ಚರ್ಚಿಸುತ್ತಿದ್ದಾರೆ. ಇನ್ನು ಆ ಒಂದು ನಿಟ್ಟಿನಲ್ಲಿ ಇಂದು ಕೂಡ ತಮ್ಮ ಸಮಾಜ ಸೇವೆಯನ್ನ ಮುಂದುವರೆಸಿರುವಂತಹ ಹೆಬ್ಬಳ್ಳಿ ಓಂಕಾರಪ್ಪನವರು ದೊಡ್ಡಘಟ್ಟ ಮತ್ತು ಜಾನಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿರುವಂತಹ ಎಲ್ಲ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣೆಯನ್ನ ಮಾಡಿದ್ದಾರೆ. ಸಿದ್ದಪ್ಪಂತ ಗುಳಿಹಟ್ಟಿ ಗ್ರಾಮದ ಪ್ರಮುಖರು. ಈ ಒಂದು ಈ ದಿವಸ ನಮ್ಮ ಹೆಬ್ಬಳ್ಳಿ ಓಂಕಾರಪ್ಪನವರು ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಮ್ಮ ಸರ್ಕಾರಿ ಶಾಲೆಗೆ ಬಂದು ಎಲ್ಲ ಮಕ್ಕಳಿಗೆ ಉಚಿತವಾದಂಥ ಸ್ಕೂಲ್ ಬ್ಯಾಗನ್ನು ವಿತರಣೆ ಮಾಡುವ ಕಾರ್ಯಕ್ರಮ ಅಂದ್ಕೊಂಡಿದ್ದಾರೆ. ಮಕ್ಕಳಿಗೆ ಒಳ್ಳೆಯ ಒಂದು ಪ್ರೇರಣೆ ಬೇಕು, ಮಕ್ಕಳ ವ್ಯಾಸಂಗ ಮತ್ತು ವಿದ್ಯಾಭ್ಯಾಸ ಒಳ್ಳೆಯದಾಗಬೇಕು, ಇವತ್ತಿನ ಮಕ್ಕಳ ನಾಳೆಯ ಪ್ರಜೆಗಳನ್ನು ಒಂದು ಉದ್ದೇಶದಿಂದ ಮಕ್ಕಳಲ್ಲಿ ಇರ್ತಕ್ಕಂಥ ಐಕ್ಯತೆಯನ್ನು, ಮಕ್ಕಳಲ್ಲಿರ್ತಕ್ಕಂಥ ಜಾಣ್ಮೆಯನ್ನು ಇನ್ನೂ ಪ್ರಚೋದನೆ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ನಮ್ಮ ಓಂಕಾರಪ್ಪನವರು ಕಂಡಿಟ್ಕೊಂಡ್ಬಿಟ್ಟು ಆ ಮಕ್ಕಳಿಗೆ ಫಸ್ಟು ಮಕ್ಕಳಲ್ಲಿ ಒಂದು ಒಳ್ಳೆಯ ಒಂದು ಸಾಂಕೇತಿಕ ಮನೋಭಾವನೆ ಬೆಳೆಸ್ಕೊಳ್ಬೇಕು, ಆ ಮಕ್ಕಳಲ್ಲಿ ಒಳ್ಳೆಯ ಒಂದು ಪ್ರಗತಿಯನ್ನು ಕಾಣಬೇಕು ಅನ್ನೋ ಉದ್ದೇಶದಿಂದ ಫಸ್ಟು ಪ್ರಥಮವಾಗಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥ ನಮ್ಮ ಓಂಕಾರಪ್ಪನವ್ರಿಗೆ ನಾನು ತುಂಬಿದೆ ಧನ್ಯವಾದ ಹೇಳಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲ ಶಾಲೆಗಳಿಗೆ ಸಣ್ಣದು ದೊಡ್ಡದು ಎಲ್ಲ ಶಾಲೆಗಳಿಗೂ ನಾವೇ ಹೋಗಿ ವಿಸಿಟ್ ಮಾಡಿ 5 ಮಕ್ಕಳಿರಲಿ ಆ ಮಕ್ಕಳು ಶಾಲೆಗೂ ಹೋಗಿ ನಾವೇ ಖುದ್ದಾಗಿ ಭೇಟಿ ಮಾಡಿ ಎಲ್ಲ ಮಕ್ಕಳಿಗೂ ತಲುಪಿಸಿ ಬರ್ತಾ ಇದ್ದೀವಿ. ಮಕ್ಕಳ ಜೊತೆಗೆ ನಾವು ಇನ್ವಾಲ್ವ್ಮೆಂಟ್ ಆಗಿ ಆ ಆನಂದ ನೋಡ್ತಾ ಇದೀವಲ್ಲ ಅದು ವಿಶೇಷವಾಗಿ ತುಂಬ ಆನಂದ ಕೊಡ್ತಾ ಇದೆ, ತೃಪ್ತಿ. ಹಾಗಾಗಿ ಈ ದಿನ ನೀವು ನಾನು ಕೂಡ ಬ್ಯಾಗ್ನ ಸ್ವೀಕಾರ ಮಾಡಿ ಮುಂದೆ ಒಳ್ಳೆ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ನಿಮ್ಮ ನಿಮ್ಮೂರಿಗೆ ಆಗಲಿ ನಮ್ಮ ಸಮಾಜಕ್ಕೆ ಆಗಲಿ ಒಳ್ಳೆ ಕೊಡುಗೆ ಕೊಡಬೇಕು ಅಂತ. ನಾನು ಒಬ್ಬ ರೈತ ಸಾಹಿತಿ. ಬ್ಯಾಗ್ಗಳನ್ನು ವಿತರಣೆ ಮಾಡ್ತಕ್ಕಂಥ ದಾನಿಗಳು ಹೆಬ್ಬಳ್ಳಿ ಓಂಕಾರಪ್ಪರು ನಮ್ಮ ಗ್ರಾಮಕ್ಕೆ ಬಂದು ಪ್ರತಿಯೊಬ್ಬ ಮಕ್ಕಳಿಗೂ ಬ್ಯಾಗ್ ವಿತರಣೆ ಮಾಡಿದ್ದಾರೆ. ಮತ್ತು ಸಮಾಜದ ಕಳಕಳಿ ತೋರಿಸೋದ್ರಲ್ಲಿ ಮುಂಬಾಲಕರಾಗಿದ್ದಾರೆ. ಇವರಿಗೆ ಎಲ್ಲ ಕಡೆಯೂ ಒಳ್ಳೆಯ ಪ್ರೋತ್ಸಾಹ ಸಿಕ್ಕಿ ಇವ್ರ ದಾನಕ್ಕೆ ಒಳ್ಳೆ ಪ್ರತಿಫಲ ಸಿಗಲಿ ಎಂದು ಹಾರೈಸಿ ನಮ್ಮ ಗ್ರಾಮದ ಪರವಾಗಿ ಇವ್ರನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. Thank you.
ಒಟ್ಟಾರೆ ಇಂತಹ ಸಮಾಜ ಸೇವೆಯನ್ನ ಮೆಚ್ಚಿದಂತಹ ಜಾನ್ಕಲ್ ಮತ್ತು ದೊಡ್ಡಘಟ್ಟ ಗ್ರಾಮ ಪಂಚಾಯತಿಗಳ ಎಲ್ಲ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಿಸಿರೋ ಹೆಬ್ಬಳ್ಳಿ ಓಂಕಾರಪ್ಪನವರಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸನ್ಮಾನ ಮಾಡುವ ಮೂಲಕ ಗೌರವಿಸಿದ್ದಾರೆ. ಇನ್ನು ಈ ಗೌರವವನ್ನ ಸ್ವೀಕರಿಸಿದ ಓಂಕಾರಪ್ಪನವರು ಒಂದಷ್ಟು ಸಮಯವನ್ನ ವಿದ್ಯಾರ್ಥಿಗಳ ಜೊತೆ ಕಳೆಯುವ ಮೂಲಕ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನ ಕುರಿತು ಖುಷಿಪಟ್ಟಿದ್ದಾರೆ. ಇನ್ನು ಈ ಒಂದು ಸಮಾಜ ಸೇವೆಯನ್ನ ಕಂಡಂತಹ ಗ್ರಾಮಸ್ಥರು ಶ್ಲಾಘನೆ ಮಾಡುವ ಮೂಲಕ ಅಭಿನಂದಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.